ಪ್ರಿಯ ವೀಕ್ಷಕರೇ, ಅಂದು ಆ ಇಬ್ಬರು ಮಾಡಿದ ಒಂದೇ ಒಂದು ತಪ್ಪು ಅಣ್ಣವರ ಪಾರ್ಥಿವ ಶರೀರ ಹೊತ್ತ ಆಂಬುಲೆನ್ಸ್ ದಿನವಿಡೀ ವಾರಸುದಾರರೇ ಇಲ್ಲದಂತೆ ಸುತ್ತಾಡುವ ಹಾಗೆ ಮಾಡಿಬಿಡುತ್ತೆ. ಏಪ್ರಿಲ್ 12, 2006 ಕನ್ನಡ ಚಿತ್ರರಂಗ ಕಂಡ ದುರಂತದ ದಿನ. ಡಾಕ್ಟರ್ ರಾಜ್ಕುಮಾರ್ ಎನ್ನುವ ಮುತ್ತನ್ನ ಕಳೆದುಕೊಂಡ ದಿನ. ಆ ದಿನವೇ ಇಂಥದ್ದೊಂದು ಘಟನೆಯೂ ನಡೆದು ಹೋಗಿತ್ತು. ಕೊನೆಗಳಿಗೆಯಲ್ಲಿ ಅಣ್ಣವರ ಪಾರ್ಥಿವ ಶರೀರಕ್ಕೆ ಸರಿಯಾದ ರೀತಿಯಲ್ಲಿ ಹಾರ ಹಾಕಿ ಪೂಜೆ ಮಾಡುವುದಕ್ಕೂ ಸಾಧ್ಯವಾಗಲಿಲ್ಲ. ಸದಾಶಿವನಗರ MS ರಾಮಯ್ಯ ಹಾಸ್ಪಿಟಲ್, ಮೇಕ್ರಿ ಸರ್ಕಲ್, ಪ್ಯಾಲೇಸ್ ಗ್ರೌಂಡ್, ಕಂಠೀರವ ಕ್ರೀಡಾಂಗಣ, ಈ ಎಲ್ಲವೂ ಅವತ್ತಿನ ಕೆಟ್ಟ ವಾತಾವರಣಕ್ಕೆ ಸಾಕ್ಷಿಯಾಗಿ ಬಿಟ್ಟವು. ಹಾಗಾದರೆ ಅಣ್ಣವರು ನಮ್ಮನ್ನಗಲಿದ ದಿನ ನಡೆದದ್ದಾದರೂ ಏನು? ಅದೇಗೆ 8 ಜನರು ಇದ್ದಕ್ಕಿದ್ದ ಹಾಗೆ ಜೀವ ಕಳೆದುಕೊಂಡ್ಬಿಟ್ರು? ಎಲ್ಲ ವಿಷಯಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಿಯ ವೀಕ್ಷಕರೇ, ನೀವು ಡಾಕ್ಟರ್ ವಿಷ್ಣುವರ್ಧನ್, ರೆಬೆಲ್ ಸ್ಟಾರ್ ಅಂಬರೀಷ್ ನಮ್ಮನ್ನು ಬಿಟ್ಟು ಹೋದಾಗ ನೋಡಿರಬೇಕಲ್ವಾ ಎಷ್ಟು ಸುವ್ಯವಸ್ಥಿತವಾಗಿ ಅವರ ಪಾರ್ಥಿವ ಶರೀರವನ್ನು ಸಾರ್ವಜನಿಕ ಪ್ರದರ್ಶನಕ್ಕೆ ಇಡಲಾಗಿತ್ತು, ಎಷ್ಟು ಶಾಸ್ತ್ರೋಕ್ತವಾಗಿ ಪಂಚಭೂತಗಳಲ್ಲಿ ಲೀನವಾಗಿಸಿತ್ತು ಅಂತ. ಆದರೆ ನಮ್ಮ ಅಣ್ಣವರ ವಿಚಾರದಲ್ಲಿ ಹಾಗೆ ಆಗಲೇ ಇಲ್ಲ ಕಣ್ರಿ. ಅವತ್ತಿನ ದಿನದ ಘಟನೆಯನ್ನು ಕಣ್ಣಾರೆ ಕಂಡವರು ಇಂದಿಗೂ ನೊಂದಿಕೊಳ್ತಾರೆ. ಕನ್ನಡ ಕಂಡಂತಹ ಅದ್ಭುತ ಕಲಾವಿದನಿಗೆ ಸರಿಯಾದ ರೀತಿಯಲ್ಲಿ ಅಂತಿಮ ನಮನವನ್ನು ಸಲ್ಲಿಸಲು ಸಾಧ್ಯವಾಗಲಿಲ್ಲವಲ್ಲ ಅಂತ ದುಃಖ ಪಡ್ತಾರೆ. ಏನು ಇಳಿದಿದ್ದ ಜಾಗದಲ್ಲಿ ಒಂದಷ್ಟು ಮಣ್ಣಾಗ್ದು ಶಾಸ್ತ್ರ ಏನು ಮಾಡುತ್ತಾರೆ, ಶಾಸ್ತ್ರೋಕ್ತವಾಗಿ ಮಾಡೋಕ್ಕಾಗಲಿಲ್ಲ. ಹೌದು ವೀಕ್ಷಕರೇ, ಎಲ್ಲರೊಂದಿಗೆ ಚೆನ್ನಾಗಿಯೇ ಮಾತನಾಡಿಕೊಂಡು ಮನೆಯವರೊಂದಿಗೆ ಬೆರೆತು ನಗುತ್ತಾ ಇದ್ದ ಅಣ್ಣವರು ಇದ್ದಕ್ಕಿದ್ದ ಹಾಗೆ ಆಸ್ಪತ್ರೆ ಸೇರುತ್ತಾರೆ. ಆಸ್ಪತ್ರೆ ಸೇರಿ ಹೆಚ್ಚು ಸಮಯವಾಗಿಲ್ಲ, ಆಗಲೇ ಅವರು ನಮ್ಮೊಂದಿಗಿಲ್ಲ ಎನ್ನುವ ಸುದ್ದಿ ಹಬ್ಬಿಬಿಡುತ್ತೆ. ಅಲ್ಲಿಯೇ ಹಲವರು ಎಡವಿದ್ದು. ಡಾಕ್ಟರ್ ರಾಜ್ಕುಮಾರ್ ಎಂತಹ ವ್ಯಕ್ತಿ, ಅವರಿಗೆ ಅದೆಷ್ಟು ಸಂಖ್ಯೆಯ ಅಭಿಮಾನಿಗಳು ಇದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ರಾಜಣ್ಣ ಅಂದರೆ ದೇವರು ಎಂದೇ ನಂಬಿದ್ದ ಜನರಿಗೆ ಅವರನ್ನು ಕಳೆದುಕೊಂಡಿದ್ದೇವೆ ಅನ್ನುವ ಸತ್ಯವನ್ನು ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತಿತ್ತು. ಆದರೂ ರಾಮಯ್ಯ ಆಸ್ಪತ್ರೆಯಲ್ಲಿ ಅಚಾತುರ್ಯವೊಂದು ನಡೆದೇ ಬಿಡುತ್ತೆ ನೋಡಿ. ರಾಮಯ್ಯ ಆಸ್ಪತ್ರೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎನ್ನುವ ಜೀವ ಚೈತನ್ಯ ಕಳೆದುಕೊಂಡು ಬಿಟ್ಟಿತ್ತು. ಆಗಲೇ ಅಣ್ಣವರ ಮನೆಯವರು ಸಿನಿಮಾ ರಂಗದ ಪ್ರಮುಖರಿಗೆ ವಿಷಯ ತಿಳಿಸುತ್ತಾರೆ. ಆದರೆ ಈ ವಿಚಾರವನ್ನು ಅಭಿಮಾನಿಗಳಿಗೆ ತಿಳಿಯದಂತೆ ಗೌಪ್ಯವಾಗಿ ಇಡುವ ಅನಿವಾರ್ಯತೆ, ಅಗತ್ಯತೆ ಸಾಕಷ್ಟಿತ್ತು. ಆದರೆ ಆ ಕೆಲಸ ಆಗಲೇ ಇಲ್ಲ. ರಾಮಯ್ಯ ಆಸ್ಪತ್ರೆಯಲ್ಲಿ ಸ್ಟ್ರೆಚ್ಚರ್ ಮೇಲೆ ಅಣ್ಣವರ ಪಾರ್ಥಿವ ಶರೀರವನ್ನು ಮಲಗಿಸಿಕೊಂಡು ಸಾಗಿಸಲಾಗುತ್ತಿತ್ತು. ದುರಾದೃಷ್ಟವಶಾತ್ ಅದೊಂದು ರಾಷ್ಟ್ರೀಯ ಮಾಧ್ಯಮವು ಅಲ್ಲೇ ಇತ್ತು. ಇದೇ ನೋಡಿ ಆಗಿರೋ ದೊಡ್ಡ ಎಡವಟ್ಟು. ಹೌದು ವೀಕ್ಷಕರೇ, ರಾಷ್ಟ್ರೀಯ ಮಾಧ್ಯಮವಾದ NDTV ರಿಪೋರ್ಟರ್ಗಳು ರಾಮಯ್ಯ ಆಸ್ಪತ್ರೆಯಲ್ಲಿ ವೈದ್ಯರೊಬ್ಬರ ಸಂದರ್ಶನ ಮಾಡುವುದಕ್ಕಾಗಿ ಬಂದಿರುತ್ತೆ. ಆಗ ಅಣ್ಣವರನ್ನು ಸ್ಟ್ರೆಚ್ಚರ್ನಲ್ಲಿ ಮಲಗಿಸಿಕೊಂಡು ಕರೆದುಕೊಂಡು ಹೋಗುತ್ತಿರುವ ದೃಶ್ಯ ಮಾಧ್ಯಮದವರ ಕಣ್ಣಿಗೆ ಬೀಳುತ್ತೆ. ಮಾಧ್ಯಮದವರ ಕಣ್ಣಿಗೆ ಬಿದ್ದರೆ ಸುಮ್ಮನೆ ಬಿಡ್ತಾರ ಹೇಳಿ? ತಮ್ಮಲ್ಲಿಯೇ ಮೊದಲು ಎಕ್ಸ್ಕ್ಲೂಸಿವ್ ನ್ಯೂಸ್ಗಾಗಿ ಕಾಯ್ತಾ ಇರೋ ಮಾಧ್ಯಮದವರಿಗೆ ಖ್ಯಾತ ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಇಂಥ ಪರಿಸ್ಥಿತಿಯಲ್ಲಿ ನೋಡಿದರೆ ಸುಮ್ಮನಿರ್ತಾರ? ಕ್ಯಾಮ್ರಾ ಹಿಡಿದು ಹೊರಟೇ ಬಿಟ್ಟರು. ಹೌದು, ಯಾವುದೋ ಒಂದು ಸುದ್ದಿವಾಹಿನಿ, ಐ ಥಿಂಕ್ NDTV ಅಂತ ಕಾಣುತ್ತೆ, NDTV ಯಾವುದೋ ಡಾಕ್ಟರ್ನ ಇಂಟರ್ವ್ಯೂ ಮಾಡಿ ಕೆಳಗಡೆ ಬಂದಿರ್ತಾರೆ. ಅವ್ರ ಟೀಮೆಲ್ಲ ನಿಂತಿರುತ್ತೆ. ಅದೇ ಟೈಮ್ ಕರೆಕ್ಟಾಗಿ ಆಂಬುಲೆನ್ಸಿಂದ ರಾಜ್ಕುಮಾರ್ ಅವ್ರನ್ನ ಸ್ಟ್ರಕ್ಚರ್ಗೆ ಹಾಕ್ಕೊಂಡು ಒಳಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇವರು ನೋಡ್ಬಿಡ್ತಾರೆ, ಅಲ್ಲ ಅಮ್ಮವ್ರು ಇರ್ತಾರೆ ಪಕ್ಕದಲ್ಲಿ. ಆ ಜಾಗದಲ್ಲಿ ನಾವಿರಲಿಲ್ಲ, ಇದು ನಮಗೆ ಹೇಳಿದ್ದು. ಅದೇ ಸಂದರ್ಭಕ್ಕೆ ಅವರು ಮೀಡಿಯಾ ಸ್ನೇಹಿತರು ಯಾಕೆ ಏನಾಗಿದೆ ಅಂತ ಕೇಳೋಷ್ಟೇ ಇಲ್ಲ. ಈ ಥರ ಸೀರಿಯಸ್ಸು ಅವರಿಗೆ ನ್ಯೂಸ್ ಬೇಕಲ್ಲ. ಆದರೆ ಆಗಲೂ ಅಣ್ಣವರು ಸೀರಿಯಸ್ ಅಂತಲೇ ಹೇಳಿದ್ರು ಹೊರತು ಜೀವ ಹೋಗಿದೆ ಅಂತ ಹೇಳಿರಲಿಲ್ಲ. ಆದರೆ ಅಷ್ಟಕ್ಕೆ ಸುಮ್ಮನಾಗದ TVಯವರು ಅಲ್ಲಿಯೇ ಕೆಲಸ ಮಾಡುತ್ತಿದ್ದ ಹುಡುಗನನ್ನು ಕರೆದು ಅಣ್ಣವರು ತೀರಿಕೊಂಡ ವಿಷಯವನ್ನು ತಿಳಿದುಕೊಳ್ಳುತ್ತಾರೆ. ಆಮೇಲಾಗಿರುವುದೆಲ್ಲವೂ ದೊಡ್ಡ ದುರಂತ ವೀಕ್ಷಕರೇ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ರಾಮಯ್ಯ ಆಸ್ಪತ್ರೆಯಲ್ಲಿನ ಪೇಷಂಟ್ಗಳ ಗತಿ ಏನಾಗಬೇಡ?
ಜನ ಇಲ್ಲಿಗೆ ಮುತ್ತಿಗೆ ಹಾಕಿದ್ರೆ ಏನೆಲ್ಲ ಅನಾಹುತಗಳು ಆಗಬಹುದು ಎಂದು ಯೋಚಿಸಿದ ಅಣ್ಣವರ ಫ್ಯಾಮಿಲಿಯವರು ಅಣ್ಣವರ ಪಾರ್ಥಿವ ಶರೀರವನ್ನು ಆಂಬುಲೆನ್ಸ್ನಲ್ಲಿ ಹಾಕಿಕೊಂಡು ಸದಾಶಿವ ನಗರದಲ್ಲಿದ್ದ ಅವರ ಮನೆಗೆ ಹೋಗುವ ನಿರ್ಧಾರ ಮಾಡುತ್ತಾರೆ. ಆದರೆ ವಿಪರ್ಯಾಸ ನೋಡಿ, ಮಾಧ್ಯಮದವರು ಆಗಲೇ ಗುಲ್ಲೆಬ್ಬಿಸಿದ್ದಾರಲ್ಲ, ಸದಾಶಿವ ನಗರದ ಅಣ್ಣವರ ಮನೆಯ ಮುಂದೆ ಜನಸಾಗರವೇ ಹರಿದಿತ್ತು. ಇಲ್ಲಿ ಇನ್ನೊಂದು ಮಿಸ್ಟೇಕ್ ಆಗಿದ್ದನ್ನು ನೀವು ಗಮನಿಸಲೇಬೇಕು ವೀಕ್ಷಕರೇ. ಅಣ್ಣವರ ಮರಣದ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳದಲ್ಲಿದ್ದ ಸಾರಾ ಗೋವಿಂದ್ ಅವರು ಅಲ್ಲೇ ಇದ್ದ ಪೊಲೀಸ್ ಅಧಿಕಾರಿಗಳನ್ನು ಸಂಪರ್ಕಿಸಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಮಾಡುವಂತೆ ಕೇಳುತ್ತಾರೆ. ಆದರೆ ಇದನ್ನು ಪೊಲೀಸ್ ಅಧಿಕಾರಿಗಳು ಕಿವಿ ಮೇಲೆ ಹಾಕಿಕೊಳ್ಳದೇ ಇಲ್ಲ. ನಾವೆಲ್ಲ ಸದಾಶಿವನಗರದಲ್ಲಿದ್ದೀವಿ, ಬಾಡಿ ಬರ್ತಾ ಇದೆ ಅಂತ ಹೇಳಿದರು. ನಾನು ಹೇಳಿದೆ ಅಜಯ್ ಕುಮಾರ್ ಸಿಂಗ್ ಪೊಲೀಸ್ ಕಮಿಷನರು, ನಾನು ಹೇಳಿದೆ, ರಿಕ್ವೆಸ್ಟ್ ಮಾಡಿದೆ, ಸರ್ ದಯವಿಟ್ಟು ಪೊಲೀಸ್ ಕರೆಸಿ, ಪೊಲೀಸ್ ಕರೆಸಿ, ಮೆನ್ಸ್ ಕರೆಸಿ, ವ್ಯಾನ್ ತರಿಸಿ, ಇನ್ನೂ ಈ ಜನಗಳಿಗೆ ಸರಿಯಾಗಿ ಇನ್ನೂ ನೀವು ಸ್ಪ್ರೆಡ್ ಆಗಿಲ್ಲ, ಅಷ್ಟರೊಳಗೆ ನೀವು ಬಂದೋಬಸ್ತ್ ಮಾಡ್ಕೊಳ್ಳಿ 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 ಅಂತ ನಾನು ಎಷ್ಟೋ ಹೇಳಿದೆ ಅಜಯ್ ಕುಮಾರ್ ಸಿಂಗ್ ಅವರಿಗೆ. ಅವರು ಯಾರಿದ್ದಾರೆ ಗೋವಿಂದ, ಯಾರೂ ಇಲ್ಲ, ಏನು ವರಿ ಮಾಡಿಬಿಡಿ, ಮೆನ್ಸ್ ಬರ್ತಾರೆ, ನಾನು ನೋಡ್ಕೊತೀನಿ, ಬಿಡಿ ನಿಮ್ಮ ಪಾಡಿಗೆ ನೀವು ಅದೇನು ಕೆಲಸ ಮಾಡಬೇಕು ಮಾಡಿ, ಬಾಕಿದ್ದು ನಾನು ನೋಡ್ಕೊಳ್ತೀನಿ ಅಂತ. ಸರ್ ಮೆನ್ಸ್ ಬರ್ದೇ ಹೋದರೆ ಕಷ್ಟ ಆಗುತ್ತೆ ಸರ್, ನಾನು ಹೇಳ್ತಾ ಇದ್ದೀನಿ, ನನಗೆ ಬಿಡಿ ಆ ಜವಾಬ್ದಾರಿ ಅಂದರು. ಅಲ್ಲಿ ಕೈತು. ಅದಾಗಲೇ ಅಣ್ಣವರ ಪಾರ್ಥಿವ ಶರೀರ ಹೊತ್ತ ಆಂಬುಲೆನ್ಸ್ ಸದಾಶಿವನಗರದ ಮನೆಯ ಮುಂದೆ ಬಂದೇ ಬಿಟ್ಟಿತ್ತು. ನೋಡಿ, ಅಣ್ಣವರ ಮೃತದೇಹ ಇಳಿಸುವುದಕ್ಕೆ ನೋಡಿದರೆ ಜನ ಬಿಡಬೇಕಲ್ಲ. ಅಲ್ಲಿನ ಅಳು, ಹಾಹಾಕಾರ, ಗೊಂದಲ, ಗುದ್ದಾಟಗಳ ನಡುವೆ ಆಂಬುಲೆನ್ಸ್ ನಿಲ್ಲಿಸುವುದೇ ಕಷ್ಟವಾಗಿತ್ತು. ಆಗಿನ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರ ಬಳಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತೆ ಮನವಿ ಮಾಡಿ ಪಾರ್ಥಿವ ಶರೀರವಿದ್ದ ಗಾಡಿಯನ್ನು ಅತ್ತ ತಿರುಗಿಸಲಾಗುತ್ತೆ. ಅಲ್ಲಿಯೂ ಆಂಬುಲೆನ್ಸ್ನಲ್ಲಿದ್ದ ಸಾರಾ ಗೋವಿಂದ್ ಅವರಲ್ಲಿ ಅಂದಿನ ACP ಆಗಿದ್ದಂತಹ ಅಶೋಕ್ ಕುಮಾರ್ ಅವರು ಒಂದು ಮನವಿಯನ್ನು ಮಾಡಿಕೊಳ್ಳುತ್ತಾರೆ. ಪ್ಯಾಲೇಸ್ ಗ್ರೌಂಡ್ನಲ್ಲಿ ವ್ಯವಸ್ಥೆ ಆಗುವವರೆಗೂ ಆಂಬುಲೆನ್ಸ್ ಅನ್ನು ಯಾವುದಾದರೂ ಒಂದು ನಿರ್ಜನ ಪ್ರದೇಶದಲ್ಲಿ ನಿಲ್ಲಿಸಿಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾರೆ. ಆದರೆ ದೇವರ ಇಚ್ಛೆ ಬೇರೆಯೇ ಆಗಿತ್ತು. ನೋಡಿ, ಆಂಬುಲೆನ್ಸ್ ಡ್ರೈವರ್ ಅದರಲ್ಲಿದ್ದವರ ಮಾತು ಕೇಳದೆ ಮೇಕ್ರಿ ಸರ್ಕಲ್ ಮಾರ್ಗವಾಗಿ ಪ್ಯಾಲೇಸ್ ಗ್ರೌಂಡ್ನತ್ತ ಆಂಬುಲೆನ್ಸ್ ಅನ್ನು ತಿರುಗಿಸಿಯೇ ಬಿಡುತ್ತಾನೆ. ಆಂಬುಲೆನ್ಸ್ ಮುಂದೆ ಹೋಗ್ತಾ ಹೋಗ್ತಾ ಇದ್ದ ಹಾಗೆ ಜನ ಕಾಣುತ್ತಿದ್ದರೆ ಹೊರತು ರಸ್ತೆಯೆಲ್ಲ ವೀಕ್ಷಕರೇ. ಅಂತೂ ಪ್ಯಾಲೇಸ್ ಗ್ರೌಂಡ್ಗೆ ಬಂದರೆ ಅಲ್ಲಿ ಅಣ್ಣವರ ಅಂತಿಮ ದರ್ಶನಕ್ಕೆ ಯಾವ ವ್ಯವಸ್ಥೆಯೂ ಆಗಿರಲಿಲ್ಲ. 3 ಜನ ಪೊಲೀಸರು ಮಾತನಾಡುತ್ತಾ ಕುಳಿತಿದ್ರಷ್ಟೇ. ಇದನ್ನು ನೋಡಿದ ಸಾರಾ ಗೋವಿಂದ್ ಹಾಗೂ ಸ್ನೇಹಿತರು ಮತ್ತೆ ಆಂಬುಲೆನ್ಸ್ ಅನ್ನು ಮನೆ ಕಡೆ ತಿರುಗಿಸುವ ಪ್ರಯತ್ನ ಮಾಡುತ್ತಾರೆ. ಆದರೆ ಆಂಬುಲೆನ್ಸ್ಗೆ ಅಡ್ಡವಾಗಿ ಸುಮಾರು 50 ಜನ ಮಲಗಿಬಿಡ್ತಾರೆ. ಆಂಬುಲೆನ್ಸ್ನಲ್ಲಿ ಕುಳಿತಿದ್ದವರು ಇಳಿದು ಜನರನ್ನು ಸರಿಸುವ ಪ್ರಯತ್ನ ಮಾಡ್ತಿದ್ರೆ ಮತ್ತೆ ಅವರು ಆಂಬುಲೆನ್ಸ್ ಹತ್ತುವುದಕ್ಕೆ ಆಗದ ರೀತಿಯಲ್ಲಿ ಜನ ಮುತ್ತಿಕೊಳ್ತಾರೆ. ನೋಡಿ, ಅಲ್ಲಿಂದ ಆಂಬುಲೆನ್ಸ್ ಹೇಗೋ ಹೊರಟು ಮೇಕ್ರಿ ಸರ್ಕಲ್ ಮಾರ್ಗವಾಗಿ ಚಲಿಸುತ್ತೆ ಚಲಿಸುತ್ತೆ ಚಲಿಸುತ್ತಲೇ ಇರುತ್ತೆ. ರಾತ್ರಿ ಸುಮಾರು 8 ಗಂಟೆಯವರೆಗೂ ಅಣ್ಣವರ ಪಾರ್ಥಿವ ಶರೀರ ಯಾವ ಕಂಟ್ರೋಲ್ಗೂ ಸಿಗದೆ ದಿಕ್ಕು ದೆಸೆ ಇಲ್ಲದೆ ಸುತ್ತಾಡುತ್ತೆ. ಎಂಥ ಪರಿಸ್ಥಿತಿ ನೋಡಿ ವೀಕ್ಷಕರೇ. ಕನ್ನಡ ಕಂಡ ಅಪ್ರತಿಮ ನಟ, ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಂತಿಮ ನಮನ ಸಲ್ಲಿಸುವುದಕ್ಕೂ ವ್ಯವಸ್ಥೆ ಮಾಡಲಾಗದ ದುಸ್ಥಿತಿ. ಸದಾಶಿವನಗರದ ಮನೆಯಲ್ಲಿ ಆಂಬುಲೆನ್ಸನ್ನೇ ಬೀಳಿಸುವಷ್ಟು ನೂಕುನುಗ್ಗಲು. ಕೊನೆಗೆ ಅಂತಿಮ ದರ್ಶನಕ್ಕೇನೋ ಕಂಠೀರವ ಕ್ರೀಡಾಂಗಣದಲ್ಲಿ ವ್ಯವಸ್ಥೆ ಮಾಡಲಾಗುತ್ತೆ. ಮತ್ತೆ ಆಂಬುಲೆನ್ಸ್ ಕಂಠೀರವ ಕ್ರೀಡಾಂಗಣದ ಕಡೆಗೆ ಹೊರಡುತ್ತೆ. ಆಗಲೇ ರಾಜಣ್ಣ ಅವರ ಅಭಿಮಾನಿಗಳು ಭಾವುಕರಾಗಿದ್ದರು. ಈ ಭಾವುಕತೆ ಅತಿರೇಕಕ್ಕೆ ಹೋಗಿತ್ತು. ಯಾರು ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಪೊಲೀಸರು ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ಫೈರಿಂಗ್ ಕೂಡ ಶುರು ಮಾಡಿಯೇ ಬಿಡ್ತಾರೆ. ಆಗಲೇ ಅಲ್ವಾ 8 ಜನ ಅಮಾಯಕ ಜೀವಗಳು ಬಲಿಯಾಗಿ ಅಣ್ಣವರ ಜೊತೆ ಸೇರಿಕೊಂಡಿದ್ದು. ನೋಡ ನೋಡುತ್ತಿದ್ದಂತೆ ಏನೆಲ್ಲ ನಡೆದು ಹೋಯಿತು ನೋಡಿ ವೀಕ್ಷಕರೇ. ಒಮ್ಮೆ ಅಣ್ಣವರ ಆತ್ಮಕ್ಕೆ ಶಾಂತಿ ಸಿಕ್ಕರೆ ಸಾಕು, ಒಮ್ಮೆ ಅವರನ್ನು ಮಣ್ಣಲ್ಲಿ ಮಣ್ಣಾಗಿಸಿದರೆ ಸಾಕು ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿಯೇ ಬಿಡುತ್ತಲ್ಲ. ಇಲ್ಲಿ ಯಾರನ್ನು ದೂರೋಣ? ಸುದ್ದಿಗಾಗಿ ಸುದ್ದಿ ಹಬ್ಬಿಸಿ ಅಧ್ವಾನ ಎಬ್ಬಿಸಿದ ಮಾಧ್ಯಮದವರನ್ನೋ? ಅಣ್ಣವರ ಬೆಲೆಯೇ ಗೊತ್ತಿಲ್ಲದೆ ಸರಿಯಾದ ವ್ಯವಸ್ಥೆ ಮಾಡದೇ ಇದ್ದ ಅವ್ಯವಸ್ಥ ಪೊಲೀಸ್ ಅಧಿಕಾರಿಗಳನ್ನೋ? ಅಥವಾ ಅಭಿಮಾನದ ಹೆಸರಲ್ಲಿ ತಾವು ಮಾಡಿದ ತಪ್ಪನ್ನು ಅರಿತುಕೊಳ್ಳದ ಅಂಧಾಭಿಮಾನಿಗಳನ್ನೋ? ಒಟ್ಟಿನಲ್ಲಿ ಕನ್ನಡ ಚಿತ್ರರಂಗದ ನಿಜವಾದ ನಾಯಕ, ಅಪ್ಪಟ ಕನ್ನಡಿಗ, ಸಿದ್ಧಿಪುರುಷ, ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಅಗಲಿದ್ದಾರೆ ಎಂದಾಗ ನಂಬಲು ಯಾರಿಗೂ ಸಾಧ್ಯವಾಗಲಿಲ್ಲ.
ಅದೇ ರೀತಿ ಅವರ ಮರಣಾನಂತರ ಆ ಪಾರ್ಥಿವ ಶರೀರಕ್ಕೆ ನೆಮ್ಮದಿಯ ನಿದ್ದೆಯೂ ಸಿಗಲಿಲ್ಲ. ಎಂಥ ದುರಂತ ಅಲ್ವಾ? ಅಂದು ನಡೆದ ಆ ಕೆಟ್ಟ ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ.